ನಾನು ಎಲ್ಲಿ ಹೋದರೂ ಅಲ್ಲಿ ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗ್ತಿದೆ. ಎಲ್ಲರೂ ನನಗೆ ಸಹಕರಿಸುತ್ತಿದ್ದಾರೆ. ನನ್ನ ಎಲ್ಲ ಕೆಲಸಗಳು ವಿಜಯವಂತವಾಗಿ ಜರುಗುತ್ತಿವೆ. ಬೆಳಗ್ಗೆ ಎದ್ದ ಕೂಡಲೇ ಈ ವಾಕ್ಯಗಳನ್ನು ಹೇಳೋದ್ರಿಂದ ನಮಗೆ ಏನೆಲ್ಲ ಒಳ್ಳೆಯದಾಗತ್ತೆ ಅನ್ನೋದೇ ಇವತ್ತಿನ ಈ ಒಂದು ವಿಡಿಯೋ. ತಿಳ್ಕೋಬೇಕು ಅಂತಿದೆಯಾ? ಹಾಗಾದರೆ ಈ ಇದುವರೆಗೂ ಈ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಬಂದುಬಿಡಿ. ನನ್ನ ಚಾನಲ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರುವ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳು. ಥ್ಯಾಂಕ್ ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಈ ಪಾಸಿಟಿವ್ ವರ್ಡ್ಸ್ ಮಾತಾಡುವಾಗ ನಮ್ಮ ಬಾಡಿನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ನಮ್ಮ ಶರೀರದಲ್ಲಿ ಪ್ರತಿ ಕಣಗಳು ತೇಜವಾಗುತ್ತೆ, ಅಂದರೆ ಆಕ್ಟಿವೇಟ್ ಆಗುತ್ತೆ. ಎವ್ರಿ ಸೆಲ್ ಇನ್ ಅವರ್ ಬಾಡಿ ವಿಲ್ ಬಿ ಆಕ್ಟಿವೇಟೆಡ್ ವೆನ್ ವಿ ಸ್ಪೀಕ್ ಪಾಸಿಟಿವ್ ವರ್ಡ್ಸ್, ಪಾಸಿಟಿವ್ ಸೆಂಟೆನ್ಸಸ್ ಅಂತ ಹೇಳ್ತಿದ್ದೀವಿ ಇಲ್ಲಿ. ಅದೇ ನೀವು ನೆಗೆಟಿವ್ ಆಗಿ ಮಾತಾಡಿ, ನೆಗೆಟಿವ್ ವಾಕ್ಯಗಳನ್ನ ಮಾತಾಡಿ, ನೆಗೆಟಿವ್ ವರ್ಡ್ಸ್ನ ನೀವು ಯೂಸ್ ಮಾಡಿದ್ರೆ ಅದೇ ಸೆಲ್ಸು ಡಿಆಕ್ಟಿವೇಟ್ ಆಗುತ್ತೆ, ಅಲ್ಲೇ ಅದರ ಒಂದು ಜೀವನ ಕಳ್ಕೊಳತ್ತೆ. ಇದು ಸೈನ್ಸ್ ಪ್ರೂವ್ ಮಾಡಿದೆ. ಎಕ್ಸ್ಪೆರಿಮೆಂಟ್ಸಲ್ಲಿ ಸೈಂಟಿಸ್ಟ್ರು ಇದನ್ನೆಲ್ಲ ಪ್ರೂವ್ ಮಾಡಿ ನಮಗೆ ತೋರಿಸಿದ್ದಾರೆ. ಇದು ಖಂಡಿತ ಫ್ರೆಂಡ್ಸ್, ಇದು ನಿಜ. 101% ನಿಜ. ಇದು ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗಬೇಕು. ನಾವು ಎಲ್ಲ ನಮ್ಮ ಕೆಲಸಗಳು ಒಳ್ಳೆಯದಾಗಬೇಕು ಅಂದರೆ ಖಂಡಿತ ಪ್ರತಿಯೊಬ್ಬರೂ ನಾವು ಪಾಸಿಟಿವ್ ವರ್ಡ್ಸ್ ಮಾತಾಡಬೇಕು. ಪಾಸಿಟಿವ್ ಆಗಿದ್ದಾಗ ಆದಷ್ಟು ಬೇಗ ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀವಿ. ಇದೇ ಸೀಕ್ರೆಟ್. ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಎಲ್ಲ ಕೆಲಸಗಳು ಆಗುತ್ತೆ. ದುಡ್ಡು ಕಷ್ಟಪಟ್ಟರೆ ಬರುತ್ತೆ, ದುಡ್ಡು ಸಂಪಾದಿಸಬೇಕಾದ್ರೆ ಹಗಲು ರಾತ್ರಿ ಕಷ್ಟಪಡಬೇಕು, ನಿದ್ದೆ ಇಲ್ಲದೆ ಕಷ್ಟಪಡಬೇಕು. ಎಷ್ಟು ಕಷ್ಟಪಟ್ಟರೂ ನನಗೆ ಫಲಿತ ಸಿಗ್ತಿಲ್ಲ, ಈ ವಾಕ್ಯಗಳು ನಮ್ಮ ಸಬ್ಜೆಕ್ಟಲ್ಲಿ ಇಲ್ಲವೇ ಇಲ್ಲ, ಇಂತಹ ವಾಕ್ಯಗಳ ಮೊದಲು ನಿಮ್ಮ ಒಂದು ಮೈಂಡ್ ಸೆಟ್ಟಿಂದ ತೆಗೆದಾಕಿ. ಯಾಕೆಂದರೆ ನಮ್ಮ ಸಬ್ಜೆಕ್ಟಲ್ಲಿ ನೆಗೆಟಿವ್ ಅನ್ನೋದೇ ಇರಬಾರ್ದು, ಇದ್ದರೆ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋದಿಲ್ಲ. ನಾನು ಕೂತಿರುವ ಕಡೆಗೆ ದುಡ್ಡು ಬರಬೇಕು, ಬಂದಿದೆ ಅಂತ ಹೇಳಿ. ಹೇಗೆ ಬರುತ್ತೆ ಅಂತ ನಿಮಗೆ ಬೇಡ, ಅದು ಹೇಗಾದರೂ ಬರಲಿ, ಯಾವ ದಾರಿಯಲ್ಲಾದರೂ ಬರ್ಬೋದು, ಯಾವ ಮೂಲಗಳಿಂದ ಆದರೂ ದುಡ್ಡು ನಿಮಗೆ ಬರ್ಬೋದು. ನಿಮಗೆ ಬೇಕಾಗಿರೋದೇನು? ದುಡ್ಡು ನಿಮ್ಮ ಹತ್ರ ಬರಬೇಕು. ನಿಮ್ಮ ಅಕೌಂಟ್ಗೆ ಪ್ರತಿದಿನ ದುಡ್ಡು ಬರಬೇಕು. ಪ್ರತಿದಿನ ಹೇಳ್ಕೊಳ್ಳಿ, ನನ್ನ ಅಕೌಂಟ್ಗೆ ಪ್ರತಿದಿನ ದುಡ್ಡು ಬಂದಿದ್ದಕ್ಕೆ ಕೃತಜ್ಞತೆಗಳು, ಆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೊಳ್ಳಿ. ನಾನು ಕೂತಿರುವ ಜಾಗದಲ್ಲೇ ನನಗೆ ದುಡ್ಡು ಬಂದಿದ್ದಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೊಳ್ಳಿ. ಖಂಡಿತ ಬಂದೇ ಬರುತ್ತೆ. ವೇಸ್ ಯಾವ ವೇ ಅಲ್ಲಾದರೂ ಬರ್ಬೋದು, ಬಟ್ ನಿಮಗೆ ಬಂದು ತೀರತ್ತೆ. ಆ ಥರ ಈಗ ಒಂದು ಎಕ್ಸಾಂಪಲ್ ನೋಡೋಣ. ಟ್ರೈನಲ್ಲಿ ಒಂದು ಸ್ವಲ್ಪ ವಯಸ್ಸಾದವರು, ಒಂದು 75-80 ಇಯರ್ಸ್ ಆಗಿರುತ್ತೆ, ಅವರು ಪ್ರಯಾಣ ಮಾಡ್ತಾಯಿದ್ರು. ಅವ್ರ ಪಕ್ಕದಲ್ಲಿ ಒಂದು 20-21 ಇಯರ್ಸ್ ಒಂದು ಹುಡುಗ, ವಯಸ್ಸಾದ ಟೀನೇಜ್ ಹುಡುಗ ಬಂದು ಕೂತ್ಕೊಂಡ. ಆ ತಾತ ಪಕ್ಕದಲ್ಲಿ ಕೂತ್ಕೊಂಡ್ರು. ಈ ಟೀನೇಜ್ ಹುಡುಗಗೆ ಅಷ್ಟೊಂದು ಇದಿಲ್ಲ, ತುಂಬ ಪೂರ್ ಫ್ಯಾಮಿಲಿ. ಅವ್ನು ಯಾವಾಗಲೂ ಆಸೆ ಪಡ್ತಿದ್ದ, ನನಗೆ ಅಷ್ಟು ಕೋಟಿ ಇರಬೇಕು, ಇಷ್ಟು ಕೋಟಿ ಇರಬೇಕು, ತುಂಬ ಕನಸು ಕಾಣ್ತಿದ್ದ, ತುಂಬ ಡ್ರೀಮ್ಸ್ ಇದೆ ಆ ಹುಡುಗಗೆ. ಈ ತಾತ ವಯಸ್ಸಾಗಿದೆ, ಕೂತ್ಕೊಂಡಿದ್ದಾನೆ. ತಾತ ತುಂಬ ಆ ಹುಡುಗ ಜೊತೆ ಸ್ವಲ್ಪ ದೂರ ಪ್ರಯಾಣಿಸಿದ ಮೇಲೆ ಆ ಹುಡುಗ ಮೇಲೆ ಒಂದು ವಿಶ್ವಾಸ ಬಂತು, ನಂಬಿಕೆ ಬಂತು. ಆಗ ಏನು ಮಾಡ್ದ, ಈ ಸೂಟ್ ಕೇಸ್ನ ನೀನು ಸ್ವಲ್ಪ ಇಟ್ಕೊಪ್ಪ, ಜಾಗ್ರತೆಯಾಗಿ ಇಟ್ಕೊ, ನೈಟ್ ನಾನು ನಿದ್ದೆ ಮಾಡಿದಾಗ ಎಲ್ಲಾದರೂ ಇಟ್ಬಿಡ್ತೀನಿ, ಗೊತ್ತಾಗೋದಿಲ್ಲ ಟ್ರೈನಲ್ಲಿ. ಸೊ ನಿನ್ನ ಮೇಲೆ ನನ್ನ ನಂಬಿಕೆ ಇದೆ, ನೀನು ಇಟ್ಕೊ, ಇದನ್ನು ಭದ್ರವಾಗಿ ಇಟ್ಕೊಳ್ಳಿ ಅಂತ ಆ ಹುಡುಗ ಕೈಗೆ ತಾತ ಸೂಟ್ ಕೇಸು ಕೊಡ್ತಾನೆ. ಕೊಟ್ಬಿಟ್ಟು ಮಲ್ಕೊತಾರೆ. ಬೆಳಗ್ಗೆ ಎದ್ದು ಟೈಮ್ ಆಗುತ್ತೆ, ಎದ್ದೊಳಿ ಹುಡುಗ ಒಂದು ಪ್ಲೇಸ್ ಅರೈವ್ ಆಗ್ತಾ ಇರತ್ತೆ, ಪ್ಲೇಸ್ ಊರು ಬಂದ್ಬಿಡ್ತು. ತಾತ ನೆಬ್ಸ್ತಾ ಇದ್ರೆ ತಾತ
ಮಾತಾಡಲ್ಲ ಅಂದರೆ ಅವರು ತೀರೋಗಿರ್ತಾರೆ. ಅಂದರೆ ಈ ಸೂಟ್ ಕೇಸು ನೀನ್ ಹತ್ರನೇ ಭದ್ರವಾಗಿ ಇಟ್ಕೋಪ್ಪ ಅಂತ ಹೇಳಿದ್ರಲ್ಲ, ಅದಕ್ಕೆ ಹುಡುಗ ಏನು ಮಾಡ್ತಾನೆ, ಆಯಿತು ನನಗೆ ಹೇಳಿದ್ದಾರಲ್ಲ ತಾತ ಅಂತ ಎತ್ಕೊಂಡೋಗಿ ಮನೆಗೆ ಎತ್ಕೊಂಡು ಹೋಗಿ ನೋಡಿದಾಗ ಅದರಲ್ಲಿ ದುಡ್ಡು 1 ಕ್ರೋರ್ ರುಪೀಸ್ ಇತ್ತಂತೆ. ನೋಡಿ, ಈ ತರಹ ವಿಶ್ವ ಯೂನಿವರ್ಸ್ ತಿಳ್ಕೊಂಡ್ರೆ ನಮ್ಗೆ ಯಾವ ರೂಪದಲ್ಲಾದರೂ ದುಡ್ಡು ಬರ್ಬೋದು. ಇದು ಜಸ್ಟ್ ನನ್ನ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಷ್ಟೇ. ಈ ಥರ ತುಂಬ ನಡೆಯುತ್ತೆ. ಅದು ಗಿಫ್ಟ್ ರೂಪ ಆದರೂ ನಿಮಗೆ ಬರ್ಬೋದು, ಇಲ್ಲ ಯಾರಿಗೋ ನೀನು ಯಾವುದೋ ಒಂದು ಯಾರೋ ಕಷ್ಟದಲ್ಲಿರ್ತಾರೆ ಅಂಥ ಟೈಮಲ್ಲಿ ನೀವು ಫಿಸಿಕಲ್ಲಾಗಿ ಹೆಲ್ಪ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಸಲಹೆ ಕೊಟ್ಟು ಹೆಲ್ಪ್ ಮಾಡಿರ್ಬೋದು, ಅಥವಾ ನೀವು ದುಡ್ಡೇ ಕೊಟ್ಟು ಹೆಲ್ಪ್ ಮಾಡಿರ್ಬೋದು. ಇವಾಗ ಅವ್ರ ಕಷ್ಟದಲ್ಲಿ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಒಳ್ಳೆ ಪೊಸಿಷನ್ಗೆ ಹೋದ್ಮೇಲೆ ನಿಮ್ಮನ್ನು ನೀವು ಮಾಡಿರುವಂಥ ಸಹಾಯನ, ಅದು ಫಿಸಿಕಲ್ ಆಗಿರೋದು, ಮೆಂಟಲ್ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ನೀವು ಸಹಾಯ ಮಾಡಿದ್ದೀರಲ್ಲ, ಅದನ್ನು ಅವರು ನೆನಪಿಸ್ಕೊಂಡು ಖಂಡಿತ ನಿಮಗೆ ಅವರು ಒಳ್ಳೆ ಒಂದು ರಿಚೆಸ್ಟ್ ಪೊಸಿಷನ್, ಕೋಟ್ಯಾಧಿಪತಿ ಆಗೋಗಿದ್ದಾರೆ ಇವಾಗ ಅವರು, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ನೆನೆಸ್ಕೊಂಡು ತಂದು ಕೊಡ್ಬೋದಲ್ವಾ, 1 ಕೋಟಿನೋ ಇಲ್ಲ 50 ಲಕ್ಷನೋ ತಂದು ನಿಮಗೆ ಕೊಡ್ಬೋದು ಗಿಫ್ಟಾಗಿ. ಹೇಳೋಕ್ಕಾಗೋದಿಲ್ಲ, ಯೂನಿವರ್ಸ್ ತಿಳ್ಕೊಂಡ್ರೆ ಏನು ಮ್ಯಾಜಿಕ್ ಬೇಕಾದರೂ ಮಾಡ್ಬೋದು. ಅದಕ್ಕೆ ಹೇಳೋದು, ನೀವು ದುಡ್ಡನ್ನು ಆಕರ್ಷಿಸಿ ಅಷ್ಟೇ, ಹೇಗೆ ಬರಬೇಕು ಅಂತ ಕ್ರಿಯೇಟ್ ಮಾಡಬೇಡಿ. ಜಸ್ಟ್ ನನಗಿಷ್ಟು ಬೇಕು, ನನಗೆ ಬೇಕೇ ಬೇಕು ಅನ್ನೋದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ದುಡ್ಡನ್ನು ಆದಷ್ಟು ಆಕರ್ಷಿಸಿ, ಪಾಸಿಟಿವ್ ಅಫರ್ಮೇಷನ್ಸ್ ಕೊಡಿ, ಪಾಸಿಟಿವ್ ವೇಲಿ ಥಿಂಕ್ ಮಾಡಿ, ಆಗ ಮಾತ್ರ ನೀವು ದುಡ್ಡನ್ನು ಆಕರ್ಷಿಸ್ತೀರಾ. ನೀವು ಎಷ್ಟು ದುಡ್ಡನ್ನು ಆಕರ್ಷಿಸ್ತೀರೋ ಖಂಡಿತ ಅಷ್ಟು ದುಡ್ಡು ನಿಮ್ಮ ಹತ್ರ ಬಂದೇ ಬರುತ್ತೆ. ಅದು ಯಾವ ಥರ ಆದರೂ ಬರ್ಬೋದು, ಬರೋದು ಮಾತ್ರ ನಿಜ. ಯು ಆರ್ ದ ಕಿಂಗ್, ನೀನೇ ರಾಜ, ನಿನ್ನ ಜೀವನದಲ್ಲಿ ನೀನೇ ರಾಜ ಅಂತ ನಮ್ಮ ಸಬ್ಜೆಕ್ಟಲ್ಲಿ ಹೇಳ್ತಿದ್ದೀವಿ. ಯು ಆರ್ ದ ಕ್ರಿಯೇಟರ್, ಯು ಆರ್ ದ ಕಿಂಗ್, ಯು ಆರ್ ದ ಸುಪ್ರೀಂ. ಐ ಆಮ್ ದ ಕಿಂಗ್ ಅಂತ ಹೇಳ್ತೀರಲ್ಲ ಬೆಳಗ್ಗೆ ಎದ್ದು. ಸೊ ನಾವು ರಾಜ ಆದಾಗ ನಾವು ಯಾರ ಹತ್ರನೂ ಹೋಗಿ ಕೈ ಕಟ್ಟಬಾರ್ದು, ಕೈ ಕಟ್ಕೊಂಡು ನಿಲ್ಲುವ ಪರಿಸ್ಥಿತಿ ನಮಗೆ ಯಾವತ್ತು ಬರಬಾರ್ದು. ರಾಜು ಯಾವಾಗಾದರೂ ಯಾರ ಹತ್ರ ಆದರೂ ಹೋಗಿ ಏನಾದರೂ ಕೇಳ್ತಾರಾ, ಕೇಳೋದಿಲ್ಲ. ಅವ್ರ ಹತ್ರ ಪ್ರತಿಯೊಂದು, ಅದು ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳಿಂದ ಕೂಡಿ ಇರ್ತಾನೆ ರಾಜ ಅನ್ನೋವನು. ಆ ಥರ ಪ್ರತಿಯೊಬ್ಬರು ಇರಬೇಕು, ಕೈ ಕಟ್ಕೊಂಡು ನಿಲ್ಲೋ ಥರ ಇರಬಾರ್ದು. ಹೀಗೆ ನಿಮ್ಗೆ ನೀವು ರಾಜನ ಥರ, ರಾಜ ಹೇಗಿರ್ತಾರೆ ಅಷ್ಟು ಐಶ್ವರ್ಯಗಳಿಂದ ಕೂಡಿರ್ತಾರೆ, ಬೇರೆಯವ್ರನ್ನ ಒಂದು ಶಾಸಿಸೋ ಒಂದು ಹೆಡ್ ಪೊಸಿಷನಲ್ಲಿ ಇರ್ತಾರೆ, ಅವ್ರನ್ನ ನಾವು ಕಿಂಗ್ ಅಂತೀವಲ್ವಾ. ಸೊ ಆ ಥರ ನಿಮ್ಮನ್ನು ನೀವು ಊಹಿಸ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಫೀಲ್ ಆಗಿ, ಎಮೋಷ್ನಲ್ಲಾಗಿ ಫೀಲ್ ಆಗಿ, ಆಗ ಖಂಡಿತ ಆ ಒಂದು ಪೊಸಿಷನ್ಗೆ ನೀವು ಹೋಗಿ ತೀರ್ತೀರಾ. ಈ ನೆಗೆಟಿವ್ ವರ್ಡ್ಸು ಬೇಡ, ನಾನು ಕೂತಿ ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಕಷ್ಟಪಡಬೇಕು, ಇಂಥವೆಲ್ಲ ನಮ್ಮ ಸಬ್ಜೆಕ್ಟಲ್ಲಿ ಬೇಡೇ ಬೇಡ. ಜಸ್ಟ್ ನಿಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಆ ವರ್ಡ್ಸು, ಆ ಫೀಲಿಂಗ್ಸು, ಆ ಎಮೋಷನ್ಸು ಇದ್ದರೆ ಖಂಡಿತ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ದಯವಿಟ್ಟು ಅದನ್ನು ಮೈಂಡ್ ಸೆಟ್ಟಿಂದ ತೆಗೆದುಬಿಡಿ ಫಸ್ಟ್. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನೀವು ಎಲ್ಲಾದರೂ ಹೋಗಬೇಕಾದ್ರೆ ರೋಡ್ ಮೇಲೆ ಹೋಗ್ತಾ ಇದ್ದೀರಾ, ಅಲ್ಲಿ ಒಂದು 10,000 ರುಪೀಸ್ ನೋಟ್ ಕಟ್ಟು ನೋಡ್ತೀರಾ, ಆಗ ನೀವು ಬಿಟ್ಬಿಟ್ಟು ಹೊರಟೋಗ್ತೀರಾ, ಇಲ್ಲ ಅಲ್ವಾ, ಎತ್ಕೊಳ್ತೀರಾ. ಸೊ ಅದು ಯೂನಿವರ್ಸು ಕೊಟ್ಟಿರೋದೇ ಅಂತ ತಿಳ್ಕೊಂಡು ಎತ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ದುಡ್ಡು ಸಿಕ್ಕಿದೆ ಅಂತ ಹೇಳ್ಬಿಟ್ಟು, ಅಬ್ಬ ಇದು ನಮ್ದಲ್ವಲ್ಲ, ನಮ್ಗೆ ಸೇರಿರೋದಲ್ಲ, ಹಿಂಗೆಲ್ಲ ಎತ್ಕೋಬಾರ್ದು, ತಪ್ಪು. ಯಾಕೆಂದರೆ ಚಿಕ್ಕವಾಗಿಂದ ನಮ್ಮ ಪೇರೆಂಟ್ಸ್ ಹಾಗೆ ಕಲ್ತ್ಕೊಟ್ಟಿರ್ತಾರಲ್ವ, ತಪ್ಪು ಬೇರೆಯವ್ರ ದುಡ್ಡನ್ನ ಮುಟ್ಬಾರ್ದು, ಇದೆಲ್ಲ ಹೇಳಿರ್ತೀವಲ್ಲ. ಅದನ್ನು ಏನು ಮಾಡ್ತಾರೆ, ದುಡ್ಡು ಎತ್ಕೊಂಡೋಗಿ ಉಂಡಿಗೆ ಹಾಕ್ಬಿ, ದೇವರ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಉಂಡಿಯಲ್ಲಿ ಹಾಕ್ಬಿಡ್ತಾರೆ. ಅದು ತಪ್ಪು ಫ್ರೆಂಡ್ಸ್. ಯೂನಿವರ್ಸ್ ನಮಗೆ ಕೊಟ್ಟಿದೆ ಖಂಡಿತ. ಇವಾಗ ಆ ಪರ್ಸನ್ನಲ್ಲಿದ್ದು ಅವನೇನಾದ್ರು ಬೀಳಿಸ್ಕೊಂಡಿದ್ದಾನೆ, ನಿಮ್ಮ ಮುಂದೆ ಆ ಪರ್ಸನ್ ಇದ್ದಾನೆ, ಅವನು ಹುಡುಕ್ತಾ ಇದ್ದಾನೆ ಅಂದರೆ ಖಂಡಿತ ಅದು ಅವ್ರಿಗೆ ಕೊಟ್ಬಿಡಿ, ರಿಟರ್ನ್ ಕೊಟ್ಬಿಡಿ. ಎಲ್ಲೋ ದಾರಿಯಲ್ಲಿ ಹೋಗಬೇಕಾದ್ರೆ ನಿಮಗೆ ಎಷ್ಟೋ ಜನ ದಾರಿಯಲ್ಲಿ ಓಡಾಡ್ತಾ ಇದ್ದಾರೆ, ಅವ್ರಿಗೆ ಕಾಣಿಸ್ದೇ ಇರೋದು ನಿಮಗೆ ಕಾಣಿಸಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಯೂನಿವರ್ಸ್ ನಿಮಗಾಗಿ ಆ ದುಡ್ಡನ್ನ ಅಲ್ಲಿ ಕ್ರಿಯೇಟ್ ಮಾಡಿಟ್ಟಿದೆ, ನೀವು ಅದನ್ನು ತಗೊಳ್ಳಿ, ತಗೊಂಡು ನೀವು ಖರ್ಚು ಮಾಡ್ಕೊಳ್ಳಿ. ನೀವು ಅದನ್ನು ಖರ್ಚು ಮಾಡಿಕೊಂಡ್ರೆ ಖಂಡಿತ ಅದ್ರ ಡಬಲ್ ಅಷ್ಟು ತ್ರಿಬಲ್ ಅಷ್ಟು ನಿಮಗೆ
ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಅದು 1 ರುಪಿ ಆಗಲಿ, ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ, ಅದು 1 ರುಪಿ ಆಗಲಿ, 5 ರುಪೀಸ್ ಆಗಲಿ, ಎಷ್ಟಾದರೂ ಆಗಲಿ, ದುಡ್ಡು ರೋಡ್ ಮೇಲೆ ಏನಾದರೂ ಸಿಕ್ಕಿದ್ರೆ ದುಡ್ಡನ್ನ ಬಿಡಬೇಡಿ, ಅದನ್ನು ಎತ್ಕೊಂಡು ಹೋಗಿ ಉಂಡಿಗೆ ಹಾಕಬೇಡಿ ದಯವಿಟ್ಟು. ಅದು ಯೂನಿವರ್ಸ್ ನಿಮಗಾಗಿ ಕ್ರಿಯೇಟ್ ಮಾಡಿ ಅಲ್ಲಿ ನಿಮಗೆ ನಿಮಗೆ ಕಾಣೋ ಥರ ಮಾಡಿದೆ, ಅದು ನಿಮಗೆ ಸೇರಿದ್ದು, ಅದಕ್ಕೆ ನೀವೇ ಅದನ್ನು ತಗೊಂಡು ಖರ್ಚು ಮಾಡ್ಕೊಳ್ಳಿ. ಯು ಆರ್ ದ ಕ್ರಿಯೇಟರ್, ನಿಮ್ಮ ಜೀವನಕ್ಕೆ ನೀವೇ ಕ್ರಿಯೇಟರ್, ಸೃಷ್ಟಿಕರ್ತ. ಆಲ್ವೇಸ್ ಬಿ ಕ್ರಿಯೇಟಿವ್, ಕ್ರಿಯೇಟಿವ್ ಆಗಿರಬೇಕು. ದುಡ್ಡನ್ನ ಆಕರ್ಷಿಸುವ ಒಂದು ದಾರಿಗಳು ನಿಮಗೆ ಗೊತ್ತಿರಬೇಕು. ಯಾವಾಗಲೂ ದರಿದ್ರದಲ್ಲೇ ಇರ್ತೀರ ಅಂದರೆ ಯಾಕೆ ಅಂದರೆ ನೀವು ಯಾವಾಗಲೂ ದರಿದ್ರವನ್ನೇ ಆಹ್ವಾನಿಸ್ತೀರ, ಆಕರ್ಷಿಸ್ತೀರ. ನನ್ನ ಹತ್ತಿರ ದುಡ್ಡೇ ಇಲ್ಲ, ದುಡ್ಡು ನನ್ನ ಹತ್ರ ನಿಲ್ಲೋದೇ ಇಲ್ಲ, ದುಡ್ಡು ಎಷ್ಟು ಸಂಪಾದಿಸಿದರೂ ನನ್ನ ಹತ್ರ ಇರೋದಿಲ್ಲ, ಯಾವಾಗಲೂ ಕಷ್ಟ, ಯಾವಾಗಲೂ ಸಾಲ 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 ಅಂತ ಹೇಳಿಬಿಟ್ಟು ಸಾಲನ ನೀವೇ ಆಹ್ವಾನಿಸ್ತಿದ್ದೀರ. ನನ್ನ ಮಗಳಿಗೆ ಮದುವೆ ಇದೆ, ನನಗೆ ದುಡ್ಡು ಸಹಾಯ ಮಾಡ್ತಾರೋ ಇಲ್ವೋ, ಯಾರನ್ನ ಕೇಳಬೇಕೋ ಅಂತ ಭಯ ಪಡ್ತಾ ಇದ್ದೀರಾ. ಭಯ ಪಡ್ಕೊಂಡು ನೀವೇ ಟೆನ್ಷನ್ಸ್ ತೊಗೊತಾ ಇದ್ದೀರಾ, ಸಿಗುತ್ತೋ ಇಲ್ವೋ, ಸಹಾಯ ಮಾಡ್ತಾರೋ ಇಲ್ವೋ, ಸಾಲ ಕೇಳ್ತೀನಿ ಅವ್ರು ಕೊಡ್ತಾರೋ ಇಲ್ವೋ, ಇವೆಲ್ಲ ನಿಮಗೆ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ. ಇನ್ನೂ ಕೇಳಿಲ್ಲ ಏನೂ ಇಲ್ಲ, ನೀವೇ ಫಸ್ಟೇ ಈ ಥರ ಕ್ರಿಯೇಟ್ ಮಾಡಿಕೊಂಡ್ರೆ ನಿಮ್ಗೆ ಹೇಗೆ ಕೊಡ್ತಾರೆ, ಕೊಡೋರು ನಿಮ್ಮ ಮೇಲೆ ಹೇಗೆ ವಿಶ್ವಾಸ ಮಾಡಿ ಕೊಡ್ತಾರೆ ಹೇಳಿ. ಯಾಕೆಂದರೆ ನಿಮಗೆ ಇಲ್ಲಿ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆಂಟ್ ಇಲ್ಲ, ನಿಮ್ಮ ಮಾತು ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ, ನೀವು ಇಲ್ಲಿ ಕ್ರಿಯೇಟ್ ಏನು ಮಾಡ್ತಾ ಇದ್ದೀರಾ, ಅವ್ರು ಕೊಡ್ತಾರೋ ಇಲ್ವೋ ಡೌಟ್ ಪಡ್ತಾ ಇದ್ದೀರಾ. ಖಂಡಿತ ಅನ್ಕೊಡೋದಿಲ್ಲ, ಯೂನಿವರ್ಸಲ್ಲಿ ಈ ಫ್ರೀಕ್ವೆನ್ಸಿ ಹೋಗುತ್ತೆ. ಯಾವ ಫ್ರೀಕ್ವೆನ್ಸಿ ಹೋಗುತ್ತೆ, ಕೊಡ್ತಾರೋ ಇಲ್ವೋ, ನಾನು ಸಾಲ ಕೇಳಕ್ಕೆ ಹೋಗ್ತಾ ಇದ್ದೀನಿ ಅವ್ನು ಕೊಡ್ತಾರೋ ಇಲ್ವೋ, ನನಗೆ ಸಹಾಯ ಮಾಡ್ತಾರೋ ಇಲ್ವೋ, ನಾನು ಹೇಗೆ ನನ್ನ ಮಗಳ ಮದುವೆ ಮಾಡೋದು, ನಿಂತೋಗುತ್ತೇನೋ, ಈ ಎಲ್ಲ ಈ ಥರ ಕ್ರಿಯೇಟ್ ಮಾಡ್ತೀರ, ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ. ಈ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿ ಫ್ರೀಕ್ವೆನ್ಸಿ ಆಗಿ ಯೂನಿವರ್ಸಲ್ಲಿ ಮಿಕ್ಸ್ ಆಗುತ್ತೆ. ಮತ್ತು ಯೂನಿವರ್ಸ್ ನಿಮಗೆ ಹೇಗೆ ಸಹಾಯ ಮಾಡುತ್ತೆ, ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡಿದ್ರೆ ಖಂಡಿತ ಕೊಡ್ತಾರೆ. ನಾನು ಅವ್ರನ್ನ ಕೇಳಿದ್ದೀನಿ, ಅವರು ಇವಾಗ ನಾನು ಹೋಗಿದ ತಕ್ಷಣ ಮನೇಲಿ ಇರ್ತಾರೆ, ಸಿಗ ನನಗೆ ನಾನು ಕೇಳಿದಷ್ಟು ಅಮೌಂಟ್ ನಂಗೆ ಸಿಗತ್ತೆ, ನನ್ನ ಮಗಳ ಮದುವೆ ಹ್ಯಾಪಿಯಾಗಿ ಮಾಡ್ತೀನಿ, ಈ ಥರ ಯಾಕೆ ಥಿಂಕ್ ಮಾಡಬಾರ್ದು. ಯಾವಾಗಲೂ ನೆಗೆಟಿವ್ ವೇಯಲ್ಲ ಯಾಕೆ ಥಿಂಕ್ ಮಾಡ್ತೀರಾ, ಪಾಸಿಟಿವ್ನೆಸ್ ಇರಬೇಕು ಮನುಷ್ಯನಿಗೆ, ಆ ಪಾಸಿಟಿವ್ ವೇಯಲ್ಲಿ ಥಿಂಕ್ ಮಾಡಿ. ನೆಗೆಟಿವ್ಸ್ ಬೇಡ ಈ ಸಬ್ಜೆಕ್ಟಲ್ಲಿ, ನೆಗೆಟಿವ್ಸ್ ಇಲ್ಲವೇ ಇಲ್ಲ. ನಿಮ್ಮ ಮೈಂಡಿಂದ ಈ ನೆಗೆಟಿವ್ಸ್ ಎಲ್ಲ ಯಾವಾಗ ಕ್ಲಿಯರ್ ಮಾಡ್ತೀರೋ ಅವಾಗ ದುಡ್ಡನ್ನ ಸಂಪತ್ತನ್ನು ಅಷ್ಟು ಐಶ್ವರ್ಯಗಳನ್ನ ನೀವು ಆಕರ್ಷಿಸ್ತೀರಾ. ನಿಮಗೆ ಕ್ರಿಯೇಟಿವ್ ಅನ್ನೋದು ಗೊತ್ತಿರಬೇಕು. ಫ್ರೆಂಡ್ಸ್, ದುಡ್ಡು ಹೇಗೆ ಆಕರ್ಷಿಸಬೇಕು, ದುಡ್ಡನ್ನು ಹೇಗೆ ಸಂತೋಷದಿಂದ ಸ್ವೀಕರಿಸಬೇಕು ಅನ್ನೋದು ಮಾತ್ರ ಥಿಂಕ್ ಮಾಡಿ, ಕ್ರಿಯೇಟ್ ಮಾಡಿ, ಆಕರ್ಷಿಸಿ. ದುಡ್ಡು ಹೇಗಾದರೂ ಸರಿ ನಿಮ್ಮ ಹತ್ರ ಬರುತ್ತೆ. ದುಡ್ಡೇ ದೇವರು, ದುಡ್ಡೇ ಜೀವನ, ದುಡ್ಡೇ ಸರ್ವಸ್ವ, ದುಡ್ಡೇ ಪ್ರಾಣ, ದುಡ್ಡೇ ಎಲ್ಲವೂ. ದುಡ್ಡಿದ್ರೆ ಎಲ್ಲನೂ ನಿಮ್ಮ ಕಾಲ ಹತ್ತಿರ ಇರುತ್ತೆ. ಇದೇ ನಿಜ ಫ್ರೆಂಡ್ಸ್, ಇದೇ ನಿಜ. ಖಂಡಿತ ಚಾಲೆಂಜ್ ಹಾಕಿ ಹೇಳ್ತಿದ್ದೀನಿ, ದುಡ್ಡೇ ಮುಖ್ಯ. 100 ಅಲ್ಲ, 1000% ಇದೇ ನಿಜ ನಿಜ ನಿಜ. ದುಡ್ಡಿದ್ರೆ ಎಲ್ಲ ಪ್ರಾಬ್ಲಮ್ಸು, 100% ಪ್ರಾಬ್ಲಮ್ಸ್ ಎಲ್ಲ ತೀರೋಗುತ್ತೆ ಫ್ರೆಂಡ್ಸ್. ಈ ಸೃಷ್ಟಿಯಲ್ಲಿ ದುಡ್ಡಿಂದನೇ ಎಲ್ಲ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತಿದೆ. ದುಡ್ಡಿದೆ, ದುಡ್ಡಿಲ್ಲ ಅಂತಲೇ ಜನರಿಗೆಲ್ಲ ಇದಾಗ್ತಿದೆ. ಅದೇ ದುಡ್ಡೊಂದು ಕರೆಕ್ಟಾಗಿದ್ದರೆ ಖಂಡಿತ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿಬಿಡುತ್ತೆ, 200% ಸಾಲ್ವ್ ಆಗುತ್ತೆ. ಈಗ ಕೆಲವರು ಏನು ಮಾಡ್ತಾರೆ, ವಾಕ್ಯಗಳನ್ನ ಹೇಳೋವಾಗ ಏನಪ್ಪ ಈ ಕೆಲಸ ಆಯ್ತಾ ಅಂತ ಯಾರಾದರೂ ಕೇಳಿದ್ರೆ, 99% ಆದಂಗೆ ಮತ್ತು ಈ 1% ಯಾಕೆ ಆಗ್ತಾ ಇಲ್ಲ, ನೀವೇ ಫಸ್ಟ್ ಹೇಳ್ತಾ ಇದ್ದೀರಾ. 99% ಆದಂಗೆ ಈ 1% ಡೌಟಪ್ಪ ನೋಡಬೇಕು. ಈ 1% ಕೂಡ ಯಾಕೆ ಡೌಟು, ಏನಾದರೂ ಹೇಳೋವಾಗ ಕಾನ್ಫಿಡೆಂಟಾಗಿ ಪಾಸಿಟಿವ್ ಆಗಿ ಹೇಳಿ. 99% ಅಲ್ಲ, 101% ಎಲ್ಲ ನನ್ನ ಕೆಲಸ ಕಂಪ್ಲೀಟ್ ಆಗೋಯ್ತು. ಇವಾಗ ಯಾವುದೋ ಒಂದು ಆಫೀಸ್ ಗೌರ್ಮೆಂಟ್ ವರ್ಕ್ ಏನೋ ಆಗಬೇಕು ನಿಮಗೆ, ಆ ಕೆಲಸ ಹೋಗ್ತಾ ಇದ್ದೀರಾ, ಯಾರಾದರೂ ಅಡ್ಡ ಸಿಕ್ಕಿ ಕೇಳಿದಾಗ ಇಲ್ಲ 101% ಆಗುತ್ತೆ, ನನಗೆ ನಂಬಿಕೆ ಇದೆ, ನಾನು ಹೋಗ್ತಾ ಇರೋ ಕೆಲಸ ಸಕ್ಸಸ್ ಆಯಿತು, 100% ಆಗೋಗುತ್ತೆ ಇವತ್ತು. 100% ಹೇಳಿ, 99% ಆದಂಗೆ ಇನ್ನು 1%,
ಅಂತ ನಿಲ್ಲಿಸ್ತೀರ, ನೀವೇ ಅಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ಕೆಲಸಗಳ ಹಾಗೆ ಸ್ಟಾಪ್ ಆಗುತ್ತೆ. ದಯವಿಟ್ಟು ವಾಕ್ಯನ ಇನ್ಕಂಪ್ಲೀಟ್ ಮಾಡಬೇಡಿ, ಕಂಪ್ಲೀಟಾಗಿ ಹೇಳಿ. ಇನ್ನೂ 100ಗೆಲ್ಲ 101%, 50%, 200% ಅಂತ ಹೇಳ್ಕೊಳ್ಳಿ. ಆಗ ಖಂಡಿತ ನೀವು ಏನೇ ಕೆಲಸ ಮಾಡಬೇಕಾದ್ರೂ ಅದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಆಗತ್ತೆ. ನಿಮ್ಮ ಕೆಲಸಗಳಿಗೆ ಅಡ್ಡಿ ನೀವೇ ಆಗ್ತಾ ಇದ್ದೀರಾ. ನೆಗೆಟಿವ್ ಆಗಿ ಹೇಳಿ, ನೆಗೆಟಿವ್ ಆಗಿ ಹೇಳಬೇಡಿ, ಪಾಸಿಟಿವಲ್ಲೇ ಹೇಳಿ. ಆಗೋಯ್ತು ನನ್ನ ಕೆಲಸ 100% ಆಯಿತು ಸರ್, ಖುಷಿಯಾಗಿ ಹೇಳಿ. ಆಗ ಖಂಡಿತ ನೀವು ಹೋಗೋಕ್ಕೆ ಮುಂಚೆನೇ ಆ ಪರ್ಸನ್ ಅಲ್ಲಿರ್ತಾರೆ, ನೀವು ಯಾರನ್ನ ಮೀಟ್ ಆಗಬೇಕು ಅಂತಿದ್ದಾರೋ ಅವ್ರು ನಿಮಗೋಸ್ಕರ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ನಿಮ್ಮ ಕೆಲಸಗಳು ಇಮಿಡಿಯೇಟಾಗಿ ಆಗೋಗುತ್ತೆ. ಇಷ್ಟೇ, ನಾವು ಕ್ರಿಯೇಷನಲ್ಲಿದೆ, ನಮ್ಮ ಒಂದು ಭಾವನೆಗಳೇ ನಮಗೆ ಅಡ್ಡ ಗೋಡೆಗಳಾಗ್ತಿದೆ. ಮೊದಲು ಇವೆಲ್ಲ ಈ ನೆಗೆಟಿವ್ ಮಾತಾಡೋದನ್ನು, ಈ ನೆಗೆಟಿವ್ ಕ್ರಿಯೇಷನ್ಸ್ನ, ನಿಮ್ಮ ನೆಗೆಟಿವ್ ವರ್ಡ್ಸ್ನ ನಿಮ್ಮ ಒಂದು ಮೈಂಡ್ಸೆಟ್ಟಿಂದ ತೆಗೆದುಹಾಕಿ. ನಿಮ್ಮ ಜೀವನದಲ್ಲಿ ಈ ನೆಗೆಟಿವ್ ಅನ್ನೋದೇ ಇರಬಾರ್ದು. ಆವಾಗಲೇ ನಿಮ್ಮ ಲೈಫ್, ನೀವು ಕೋರಿದ್ದೆಲ್ಲ ನಿಮ್ಮ ಮುಂದೆ ಇರುತ್ತೆ. ಯೂನಿವರ್ಸ್ಗೆ ಕನೆಕ್ಟ್ ಆಗ್ತೀರಾ, ಯೂನಿವರ್ಸ್ಗೆ ಯಾವಾಗ ಕನೆಕ್ಟ್ ಆಗ್ತೀರೋ ಆವಾಗ ನಮ್ಮ ಕೋರಿಕೆಗಳೆಲ್ಲ ನೆರವೇರುತ್ತೆ. ಐ ಆಮ್ ದ ಕ್ರಿಯೇಟರ್ ಅಂತ ಹೇಳಿ, ಯಾವಾಗ ಐ ಆಮ್ ಅಂತ ಹೇಳ್ತೀರೋ, ಐ ಆಮ್ ಅಂತ ಮಾತಾಡುವ ನೆಕ್ಸ್ಟ್ ಪದ ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು. ಐ ಆಮ್ ಅಂತ ಮಾತಾಡುವ ಪ್ರತಿ ಮಾತು ಸ್ಪಷ್ಟತೆಯಿಂದ ಇರಬೇಕು, ಪಾಸಿಟಿವ್ ಆಗೇ ಇರಬೇಕು. ಆಗ ಇಮಿಡಿಯೇಟ್ ಆಗಿ ಯೂನಿವರ್ಸ್ ತಗೊಳತ್ತೆ, ನೀವು ಮಾತಾಡೋ ಪ್ರತಿಯೊಂದು ಮಾತು ತಗೊಳತ್ತೆ. ಅದೇ ಈ ಸಬ್ಜೆಕ್ಟ್ ಬಂದಾದಮೇಲೆ, ಮೆಡಿಟೇಷನ್ ಮಾಡಿ ಆದಮೇಲೆ, ಕೆಲವರು ಈ ಸಬ್ಜೆಕ್ಟ್ ಬಂದು ಫಾಲೋ ಮಾಡಿ 1 ಇಯರ್, 6 ಮಂತ್ಸ್, 7 ಮಂತ್ಸ್ ಆದಮೇಲೆ ಸಹ ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡ್ತಾರೆ. ಆ ನೆಗೆಟಿವ್ ವರ್ಡ್ಸ್ ಇಮಿಡಿಯೇಟಾಗಿ ಯೂನಿವರ್ಸ್ ತಗೊಂಬಿಡತ್ತೆ, ನೆಗೆಟಿವ್ ಆಗಿ ತಾಸ್ತು ಅಂತ ಹೇಳಿಬಿಡತ್ತೆ. ಖಂಡಿತ ಕರೆಕ್ಟಾಗಿ ಮಾತಾಡಿ. ಐ ಆಮ್ ಅಂತ ಯಾವಾಗ ನೀವು ಯೂಸ್ ಮಾಡ್ತೀರೋ ಅದಾದ ಮೇಲೆ ನೀವು ಯೂಸ್ ಮಾಡೋ ಪ್ರತಿಯೊಂದು ವರ್ಡ್ ಆಗಲಿ ವಾಕ್ಯಗಳಾಗಲಿ ಪಾಸಿಟಿವ್ ವೇಯಲ್ಲೇ ಇರಬೇಕು. ಇದು ತುಂಬ ಜಾಗ್ರತೆಯಿಂದ ಮಾತಾಡಿ. ಮಾತು ಮಾತಾಡೋವಾಗ ಥಿಂಕ್ ಮಾಡಿ, ಯೋಚನೆ ಮಾಡಿ. ಯಾರಿಗಾದರೂ ಮಾತು ಸುಮ್ಮ ಸುಮ್ಮನೆ ಮಾತು ಕೊಟ್ಬಿಡಬೇಡಿ. ಅದು ನಿಮಗೆ ಆಗತ್ತಾ, ಅವ್ರು ಏನೋ ಕೇಳಿದ್ದಾರೆ, ಒಂದು ಒಂದು ಹೆಲ್ಪ್ ಬಂದು ಕೇಳಿದಾಗ ಸಡನ್ನಾಗಿ ಒಬ್ಬರು ಆಯಿತು ಅಂತ ಹೇಳಿಬಿಡ್ತಾ ಇರ್ತಾರೆ, ಥಿಂಕ್ ಸಹ ಮಾಡೋದಿಲ್ಲ. ಅವ್ರು ಕೇಳೋವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅದ ನಿಮ್ಮ ಕೈಲಿ ಆಗತ್ತಾ, ನಿಮಗೆ ಮಾಡೋಕ್ಕಾಗತ್ತಾ. ಇಲ್ಲ ಅಂದರೆ ಫೇಸ್ ಟು ಫೇಸ್ ಹೇಳಿಬಿಡಿ, ಫ್ರೆಂಡ್ಸ್ ಇಲ್ಲ ನನ್ನ ಕೈಲಿ ಆಗೋದಿಲ್ಲ ಹೇಳಿಬಿಡಿ, ನೋ ಪ್ರಾಬ್ಲಮ್. ಆಗ ಸುಮ್ಮನೆ ಅಯ್ಯೋ ಹೆಂಗೆ ಹೇಳೋದು ಅಂತ ಹೇಳ್ಬಿಟ್ಟು ಓಕೆ ಮಾಡ್ತೀನಿ ನೋಡ್ತೀನಿ ಅಂತ ಹೇಳ್ತೀರಾ. ಅವರು ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ಮಾತು ಕೊಟ್ಟಿರ್ತೀರಾ. ಅದಾದ ಪಾಪ ಬಂದು ನೆಕ್ಸ್ಟ್ ತುಂಬ ದಿನ ಆದಮೇಲೆ ನಿಮ್ಮನ್ನೇ ನಂಬ್ಕೊಂಡು ಬಂದಾಗ ನೀವು ಇಲ್ಲ ಅಂದ್ರೆ ಆವಾಗ ಹೆಂಗಿರತ್ತೆ ಅವ್ರಿಗೆ? ಅದ್ರ ಬದಲು ಫಸ್ಟೇ ನೀವೇ ಏನಾದರೂ ಅವ್ರು ಕೇಳಿದಾಗ ಇಲ್ಲ ಅಂತ ಫೇಸ್ ಟು ಫೇಸ್ ಹೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಮಾತು ಕೊಡಬೇಕಾದ್ರೆ ಥಿಂಕ್ ಮಾಡಿ, ಒನ್ಸ್ ಅಲ್ಲ ಥ್ರೈಸ್ ಥಿಂಕ್ ಮಾಡಿ ಮಾತಾಡಿ. ಫ್ರೆಂಡ್ಸ್, ನಿಮಗಾಗಿ ಇವತ್ತು ಒಂದು ಒಳ್ಳೆ ಟಿಪ್ ಇದೆ. ಅದೇನಪ್ಪ ಅಂದರೆ, ಈಗ ನೀವು ದಾರಿಯಲ್ಲಿ ಎಲ್ಲೋ ಹೋಗ್ತಾ ಇದ್ದೀರಾ, ಆಚೆ ಮಾರ್ಕೆಟ್ಗೋ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀರಾ, ಸಡನ್ನಾಗಿ ನಿಮ್ಮ ಕಣ್ಣು ಮುಂದೆ ಒಂದು ಕೀ ಕಾಣಿಸಿದೆ. ಇಷ್ಟು ದಿನ ನೀವು ಕೀ ಕಾಣಿಸ್ಲಿ, ದುಡ್ಡು ಕಾಣಿಸ್ಲಿ ನೆಗ್ಲೆಕ್ಟ್ ಮಾಡಿರ್ತೀರಾ. ಬಟ್ ಇನ್ನು ಮುಂದೆ ಆ ಥರ ನೆಗ್ಲೆಕ್ಟ್ ಮಾಡಬೇಡಿ. ಕೀ ಏನಾದರೂ ಕಾಣಿಸ್ತಾ ಸಡನ್ನಾಗಿ ಎತ್ಕೊಂಡು ಜೋಬ್ನಲ್ಲಿ ಇಟ್ಕೊಂಡು ಬಂದ್ಬಿಡಿ ಮನೆಯಲ್ಲಿ. ಎಲ್ಲೂ ಅಲ್ಲೆಲ್ಲ ಶೋ ಆಫ್ ಮಾಡಬೇಡಿ, ಕೀ ಸಿಕ್ತು ಇದು ಯಾರ್ದು ಅದು ಇದು ಹೇಳಕ್ಕೆ ಹೋಗಬೇಡಿ. ಜಸ್ಟ್ ಎತ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡು ಬಂದ್ಬಿಡಿ. ಬಂದು ಮನೆಯಲ್ಲಿ ಫಸ್ಟ್ ನೀರಿಂದ ವಾಶ್ ಮಾಡಿ, ನೆಗೆಟಿವ್ಸ್ ಎಲ್ಲ ಹೋಗಲಿ. ಅದಾದಮೇಲೆ ಹಾಲು, ಜೇನುತುಪ್ಪ ಅಥವಾ ತುಪ್ಪ, ಮೊಸರು ಎಲ್ಲದರಿಂದ ಶುದ್ಧ ಮಾಡಿ. ಅದನ್ನು ಶುದ್ಧ ಮಾಡಿಬಿಟ್ಟು ಅರಶಿನ, ಗಂಧ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ. ನಿಮ್ಮ ಒಂದು ಲಕ್ಷ್ಮಿ ಫೋಟೋ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ. ಪೂಜೆ ಆದಮೇಲೆ ನೀವು ಕೈಯಲ್ಲಿ ಇಟ್ಕೊಂಡು ಆ ಕೀನ ಕುಂಜಿಕಾ ಸ್ತೋತ್ರ ಅಂತ ಬರುತ್ತೆ, ನೀವು ಅದನ್ನು ಹೊಡೆದ್ರೆ ಅದನ್ನು ಹೇಳ್ಕೊಳ್ಳಿ. ಆ ಕೀನ ನಿಮ್ಮ ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ನಿಮ್ಮ ಬಾಯಿ ಹತ್ರ ಎತ್ಕೊಂಡು, ಅಂದರೆ ನೀವು ಹೇಳುವ ಒಂದು ಮಂತ್ರಗಳು ಅದಕ್ಕೆ ಫ್ರೀಕ್ವೆನ್ಸಿ ಆ ಒಂದು ಇದು ಅದಕ್ಕೆ ತಾಕಬೇಕು. ಆ ಥರ ಇಟ್ಕೊಳ್ಳಿ, ಸ್ವಲ್ಪ ಹತ್ರ ಇಟ್ಕೊಂಡು ಅದನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ಮಂತ್ರ ಆದರೂ ಹೇಳ್ಕೋಬೋದು ಅಥವಾ ಕುಂಜಿಕ ಮಂತ್ರ ಆದರೂ ಹೇಳ್ಕೋಬೋದು. ಹೇಳಿಬಿಟ್ಟು ನಿಮ್ಮ ಒಂದು ಕ್ಯಾಶ್ ಎಲ್ಲಿ ಇಡ್ತೀರೋ ಅಥವಾ ಬಂಗಾರನ ಎಲ್ಲಿ ಇಡ್ತೀರೋ ನಿಮ್ಮ ಮನೆಯಲ್ಲಿ ಬೀರುವಲ್ಲಿ ಅಲ್ಲಿ ಇಟ್ಬಿಡಿ. ಈ ಕೀನ ಎತ್ಕೊಂಡೋಗಿ ಇಟ್ಬಿಡಿ. ಈ ಮಂತ್ರಗಳನ್ನು ಹೇಳೋದ್ರಿಂದ ನೀವು ಅದಕ್ಕೆ ಶಕ್ತಿ ಕೊಡ್ತಾ ಇದ್ದೀರಾ. ಸೊ ಆ ಪ್ರಾಣಶಕ್ತಿ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡೋಗಿ ಇಟ್ಬಿಡ್ತೀರಾ, ಬೀರುವಾದಲ್ಲಿ ಲಾಕ್ ಮಾಡಿಬಿಡಿ. ಈಗ ನಿಮಗೆ ಕೀ ಅಂದರೆ ಏನು, ಕುಂಜಿ ಅಂತ ಹೇಳ್ತೀವಿ.
ಆಚೆ ಕಡೆ ಕುಂಜಿ ಅಂತ ಹೇಳ್ಬಿಟ್ಟು ಮಾರ್ತಾ ಇದ್ದಾರೆ, ಇದು ಮ್ಯಾಜಿಕಲ್ ಕುಂಜಿ ಅಂತ ಹೇಳ್ಬಿಟ್ಟು. ಬಟ್ ಇದನ್ನ ನಮ್ಮ ಸಬ್ಜೆಕ್ಟಲ್ಲಿ ನೀವೇ ಕ್ರಿಯೇಟ್ ಮಾಡ್ಕೊತೀರಾ, ನಿಜವಾದ ಒಂದು ಕೀನ ನೀವೇ ಕ್ರಿಯೇಟ್ ಮಾಡ್ಕೊತೀರಾ. ಸೊ ಇದು ತುಂಬ ಈಸಿ, ಕೀ ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ, ಕೀ ಸಿಕ್ಕಿದ್ರೆ ಈ ಥರ ಮಾಡ್ಕೊಳ್ಳಿ. ಕೀ ಅಂದರೆ ಏನು, ಡೋರ್ಗೆ ಲಾಕ್ ಮಾಡುವಂಥದ್ದು. ಅಂದರೆ ಆ ಲಾಕು ಅದು ನಿಮ್ಮ ಜೀವನದಲ್ಲಿ ಯಾವುದೇ ಕೀ ಯಾವುದು ಅಂತ ಗೊತ್ತಿರಲ್ಲ. ಮೇ ಬಿ ಯಾರ್ದೋ ಬೀರುವುದಾಗಿರ್ಬೋದು ಅಥವಾ ಬೇರೆ ಕಾರ್ದಾಗಿರ್ಬೋದು, ಏನಾದಾಗ ಆಗಿರ್ಬೋದು, ಅಷ್ಟು ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಓಪನ್ ಆದಂಗೆ ಆ ಕೀ ಸಿಕ್ಕಿದೆ ನಿಮಗೆ ಅಂದರೆ ಪ್ರತಿಯೊಂದು ನಿಮಗೆ ಅಬಂಡೆನ್ಸ್ ಡೋರ್, ನಿಮ್ಮ ಜೀವನದ ಅಬಂಡೆನ್ಸ್ ಡೋರ್ ಓಪನ್ ಆದಂಗೆ. ಅದಕ್ಕೆ ಕೀ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಇದು ತುಂಬ ಒಳ್ಳೆ ಟಿಪ್ ಇದು, ಖಂಡಿತ ಮಿಸ್ ಮಾಡ್ಕೋಬೇಡಿ. ಕೀ ಎಲ್ಲಾದರೂ ಕಾಣಿಸಿದ್ರೆ ಶೋಪ್ಸ್ ಎಲ್ಲ ಮಾಡ್ದಿರ ನೀಟಾಗಿ ಎತ್ಕೊಂಡೋಗಿ ಈ ಒಂದು ಟಿಪ್ಸ್ನ ಫಾಲೋ ಆಗಿ ಖಂಡಿತ ನಿಮ್ಮ ಜೀವನದ ಅಬಂಡೆನ್ಸ್ ಡೋರ್ ಓಪನ್ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಚೆನ್ನಾಗಿರಬೇಕು. ಆ ವಿಶ್ವದ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಬೇಕು ಅಂತ ಮನಸಾರೆ ಹಾರೈಸ್ತಾ ಇದ್ದೀನಿ. ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಸದಾ ಇರಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಲವ್ ಯು ಆಲ್, ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಒಂದು ಸ್ಮಾಲ್ ಬೆಲ್ ಐಕನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೇ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಆಗಿ ಬರುತ್ತೆ.